ಸಮಿತಿ ಮೆಂಬರ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದಾರೆ. ಪ್ರತ್ಯೇಕವಾಗಿ ಸಭೆ ಮಾಡ್ತೀವಿ. ಹೆಂಗದ ಸರ್ ಮಾಡ್ತಾ ಇದೀವಿ. ಈಗಾಗಲೇ ಹೆಚ್ಚು ಕಮ್ಮಿ ಅರ್ಧದಷ್ಟು ಪ್ರಚಾರ ಮಾಡಿದ್ವಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಮಾಡಬೇಕಾಗಿದೆ. ಇಲ್ಲ ಇಲ್ಲ ಇಲ್ಲ, ಸಿಂಗಲ್ ಕ್ಯಾಂಡಿಡೇಟ್ ಸಿಂಗಲ್ ಓಟ್. ಯಾಕಂದ್ರೆ ಅವ್ರು ನಮ್ಮ ಪಕ್ಷದ ಬೆಂಬಲಿತ ಸದಸ್ಯರು, ಹೀಗಾಗಿ ನಾವು ಅವ್ರಿಗೆ ಸಿಂಗಲ್ ಅಂತ ಹೇಳ್ತಾ ಇದೀವಿ. ಸರಿ, ಈಗ ಒಂದು ಕಡದಲ್ಲಿ ಲಖನ್ ಜಾರಕಿಹೊಳಿ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜಾರಕಿಹೊಳಿ ಕುಟುಂಬ ಎಲ್ಲ ಒಂದೇ ಅನ್ನುವಂಥದ್ದು ಟಾಕ್ ಕೂಡ ನಡೀತಾ ಇದೆ. ಸೊ ಇದನ್ನು ಹೆಂಗೆ ನಿಭಾಯಿಸ್ಬೋದು ಸತೀಶ್ ಜಾರಕಿಹೊಳಿ ಅವರು? ಇರ್ಬೋದು, ನಮ್ಮ ಪಕ್ಷದ ಮೇಲೆ ಚುನಾವಣೆ ಮಾಡೋದು ಪಕ್ಷದ ಮೇಲೆ. ಅವರು ಕೆಲವರು ಇರ್ಬೋದು ಇಲ್ಲ ಅಂತ ಹೇಳಿಕ್ಕಾಗಲ್ಲ, ಅದು ಕೆಲವು ಕಡೆ ಇದ್ದೇ ಇರ್ತಾರೆ. ನಾವು ಮಾಡೋದು ಪಕ್ಷದ ಆಧಾರದ ಮೇಲೆ. ಯಾಕಂದ್ರೆ ಈಗ ಎರಡು ಓಟ್ಗಳನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳ್ತಾರೆ ಅನ್ನುವಂಥದ್ದು ಕೆಲವೊಂದಿಷ್ಟು ಮತದಾರರಿಗೆ ಇರ್ಬೋದಲ್ಲ. ಏನ್ ಹೇಳ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ, ಈಗಾಗಲೇ ಹೇಳ್ತಾ ಇದ್ರೆ. ಈಗ ಮತ್ತೆ ನಮಗೆ ಹೇಳೋ ಪ್ರಶ್ನೆ ಇಲ್ಲ. ಚುನಾವಣೆ ಕಾಂಗ್ರೆಸ್ ಪಕ್ಷ ಯಾವುದೇ ಪ್ರತಿ ಗೆಲ್ಲಲೇಬೇಕು ಇದರಲ್ಲಿ ಚುನಾವಣೆಯಲ್ಲಿ. ಸತೀಶ್ ಜಾರಕಿಹೊಳಿ ಅವರು ಶರಣ ಇದ್ದಾರೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತೆ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಇಲ್ಲ, ಈಗಲ್ಲೆಲ್ಲ ದುಡ್ಡು ಕೊಟ್ಟು ಸೋಲಿಸಿದಾರ ಅವರು. ಲಖನ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ MPಯಲ್ಲಿ ದುಡ್ಡು ಕೊಟ್ಟು ಸೋಲಿಸಿದ್ದಾರೆ. ಆ ನೋವು ನಮಗೂ ಇದೆ, ನಮ್ಮ ಕಾರ್ಯಕರ್ತರು ಕೂಡ ಇದೆ. ಹಂಗೇನು ಹೇಳುವಂತದ್ದು ಇಲ್ಲ. ಬಹುಶಃ ಲಖನ್ ಜಾರಕಿಹೊಳಿ ನಿಲ್ತಾರ ಡೌಟು. ತಕ್ಕೊಳ್ಳಿಕ್ಕೆ ಅವಕಾಶ ಇದೆ. ಅವ್ರಿಗೇನ್ ಅವ್ರ ವರಿಷ್ಠ ಅವ್ರಿಗೇನ್ ಮುಂದೆ ಒಳ್ಳೆ ಅವಕಾಶ ಕೊಡ್ತೀವಿ ಅಂತ ಭರವಸೆ ಕೊಟ್ರೆ ಎಲ್ಲ ಸಂಭವ ಕೂಡ ಇದೆ. ಏನಿಲ್ಲ, ಅದೇ ಅವಶ್ಯಕತೆ ಇಲ್ಲ. ಅವ್ರ ಪಕ್ಷ ಬೇರೆ ಇದೆ, ನಮ್ಮ ಪಕ್ಷ ಬೇರೆ ಇದೆ, ಅದ್ರಲ್ಲಿ ಬೇಡ ಅನ್ನೋ ಪ್ರಯತ್ನ ಮಾಡಿದ್ದಾರೆ. ನಾವು ಕೂಡ ಲಾಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೋಕಾಕದ ನೆನೆಸಿದೀವಿ. ಅಂತಿಮವಾಗಿ ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅವ್ರು ಬಿಟ್ಟಂತ ವಿಚಾರ ಅದು, ನಾವು ಹೇಳಿಕ್ಕಾಗಲ್ಲ ಇಲ್ಲೇ ಯಾಕಂತ ಅಲ್ಲಿ ಯಾಕಂತ. ಪಕ್ಷ ಬೇರೆ ಬೇರೆ, ಪಕ್ಷ ಆಧಾರದ ಮೇಲೆ ಚುನಾವಣೆ, ಕುಟುಂಬ ಆಧಾರದಿಂದ ಚುನಾವಣೆ ಅಲ್ಲಿ. ಈ ಚುನಾವಣೆ ಪಕ್ಷ ಆಧಾರಿತ, ಪಕ್ಷ ಆಧಾರಿತ ಅದ್ರ ಪ್ರಶ್ನೆ. ಪಕ್ಷ ಫಸ್ಟ್, ಆಮೇಲೆ ನಿಮ್ಮ ತಂತ್ರಗಾರಿಕೆ ಚಾಣಾಕ್ಷ ಸೆಕೆಂಡ್. ಅದು ಫಸ್ಟ್ ಪಕ್ಷ ಎಲ್ಲ ಒಂದ್ ಕಡೆ ಪ್ರತಿಷ್ಠೆ ಆಗಿ ಮಾರ್ಪಡ್ತಾ ಇದೆ ಈ ಚುನಾವಣೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅಂತೇಳಿ ಬಿಂಬಿಸಲಾಗಿಲ್ಲ. ಜಾರಕಿಹೊಳಿ ನಾವು ಇದೆಲ್ಲ ಈ ಕಡೆ ಇದಲ್ಲ, ಜಾರಕಿಹೊಳಿ ಏನಿಲ್ಲ ಒಂದ್ ಕಡೆ ಇದ್ದಾನೆ. ಇಲ್ಲ, ನಾವು ಈ ಕಡೆ ಅದಿದ್ದೇ ಇರ್ತದೆ, ಏನು ಮಾಡ್ಲಿಕ್ಕಾಗಲ್ಲ. ರಾಜಕೀಯ ಇರೋವರೆಗೂ ಸಹೋದರ ಸವಾಲು, ರಾಜಕೀಯ ಸವಾಲು, ರಾಜಕೀಯಲ್ಲಿ ಇದ್ರೆ ಸವಾಲುಗಳ ಫೇಸ್ ಮಾಡ್ಲೇಬೇಕು. ಆಲ್ರೆಡಿ ತೆಗೆದುಕೊಂಡು ಅಂತ ಈಗ ಸ್ಟಾರ್ಟ್ ಮಾಡಿವೆ. ರಮೇಶ್ ಜಾರಕಿಹೊಳಿ ಅವರು ಬಹಳ ಸೀರಿಯಸ್ ಆಗಿದ್ದಾರೆ ಅನಸ್ತಾರೆ. ರಮೇಶ್ ಜಾರಕಿಹೊಳಿ ಯಾವಾಗಲೂ ಸೀರಿಯಸ್ ಇರ್ತಾರೆ, ನಾವು ತಡ್ಡ ಇರೋದು ಯಾವ ನೋಡಿಯಲ್ಲ. ನಾವು ಫುಲ್ ಸೀರಿಯಸ್ ಇರ್ತಾರೆ, ಈಗೂ ಸೀರಿಯಸ್ ಇದಾರೆ. ಹೊಸದು ನಮಗೇನು ಹೊಸದಿಲ್ಲ, ನಿಮಗೇನು ಹೊಸದಿಲ್ಲ. ಸೀರಿಯಸ್ನೆಸ್ ವರ್ಕೌಟ್ ಆಗ್ಬೋದ ನೋಡಿ. ಅವರು ಇಬ್ಬರು ಸ್ಪರ್ಧೆ ಮಾಡಿದ್ದಾರೆ ಒಂದೇ ಪಕ್ಷದಲ್ಲಿ. ಈಗ ಚಾಲೆಂಜ್ ಇರೋದು ಅವ್ರಿಗೆ, ನಮಗಲ್ಲ. ನಮ್ದು ಒಂದೇ ಕ್ಯಾಂಡಿಡೇಟು, ಒಂದೇ ಮತ ಅದು ನಮ್ಮಲ್ಲಿ ಬಂದೇ ಅಲ್ಲ. ಮಂದಿ ಇರೋದು BJPಯಲ್ಲಿ. ಅವರೆಲ್ಲ ಕೊಡ್ಲಿಕ್ಕೆ ನಮ್ಮ ಕಡೆ ಅವಕ್ಕೆ ಟೈಮೂ ಇಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಅದು ಜನ ಉತ್ತರ ಕೊಡ್ತಾರೆ. ಅದನ್ನು ತಿಳ್ಕೊಳಂತ ಶಕ್ತಿ ಮತದಾರರಲ್ಲಿದೆ. ಏನೇ ನಾವು ಹೇಳಿದ್ರು, ನಾವು ಹೇಳ್ಬೋದು, ಯಾರು ಹೇಳಿದ್ರು, ಜನರಿಗೆ ಶಕ್ತಿ ಇದೆ. ಮತದಾರರಿಗೂ ಕಾಂಗ್ರೆಸ್ ಪಕ್ಷ ಕೂಡ ಒಳ್ಳೆ ಕೆಲಸ ಮಾಡಿದೆ ಇತಿಹಾಸದಲ್ಲಿ, ಇವತ್ತು ನಾಳೆ ಕೂಡ ಭವಿಷ್ಯತ್ನಲ್ಲಿ. ಸೊ ಪಕ್ಷ ಕಾರ್ಯಕರ್ತರು ಏನಿದ್ದಾರೆ, ಪಕ್ಷ ಮತದಾರ ಏನಿದ್ದಾರೆ, ನಮ್ಮ ಸದಸ್ಯರು, ಅವ್ರು ಕಾಂಗ್ರೆಸ್ ಬೆಂಬಲಿಸಬೇಕು. ಈಗಾಗಲೇ ಅವ್ರು ನಮ್ಮ ಪಕ್ಷದ ಜೊತೆ ಗುರುಸ್ಕೊಂಡಿದ್ದಾರೆ, ಹೀಗಾಗಿ ಖಂಡಿತವಾಗಿ ನಮ್ಮ ಜೊತೆ ಇರ್ತಾರೋ ಅಷ್ಟೇ. ಎಸ್ ಸರ್.